ಜನವರಿ 26 1950 ಭಾರತೀಯ ಸಂವಿಧಾನ ಜಾರಿಗೆ ಬಂದು ಭಾರತ ಗಣರಾಜ್ಯವಾದ ದಿನ. ಈ ಪ್ರಯುಕ್ತ ಈ ದಿನವನ್ನ ಗಣರಾಜ್ಯೋತ್ಸವವಾಗಿ ಆಚರಿಸಲಾಗ್ತಿದ್ದು ಸ್ವಾತಂತ್ರ್ಯೋತ್ಸವ ದಿನದ ನಂತರದ ಎರಡನೇ ಪ್ರಮುಖ ರಾಷ್ಟ್ರೀಯ ಹಬ್ಬವಾಗಿ ದೇಶದೆಲ್ಲೆಡೆ ಆಚರಿಸಲಾಗ್ತಿದೆ. 1947 August 15 ನಮ್ಮ ದೇಶವು ಬ್ರಿಟಿಷರಿಂದ ಸ್ವತಂತ್ರವಾದ ನಂತರ August 29 ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿಯ ನೇಮಕಾತಿಯನ್ನ ಮಾಡಲಾಯಿತು. ಈ ಸಮಿತಿಯು ಸಂವಿಧಾನದ ಕರಡು ಪ್ರತಿಯನ್ನ ತಯಾರಿಸಿ November 4, 1947 ಶಾಸನ ಸಭೆಯಲ್ಲಿ ಮಂಡಿಸಿತು. ಅನೇಕ ಪರಿಶೀಲನೆ ಮತ್ತು ತಿದ್ದುಪಡಿಯ ನಂತರ ಜನವರಿ 26, 1950 ಭಾರತದ ಸಂವಿಧಾನ ಜಾರಿಗೆ ಬಂದಿತು. ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಜನವರಿ 26, 1930 ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ಧ್ಯೇಯವನ್ನು ಹಾಕಿಕೊಂಡಿತು. ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡು ಈ ದಿನವನ್ನ ಪೂರ್ಣ ಸ್ವರಾಜ್ಯ ದಿನ ಎಂದು ಘೋಷಿಸಲಾಯಿತು. ಇದೇ ಕಾರಣಕ್ಕಾಗಿಯೇ ಸ್ವತಂತ್ರ ನಂತರ ಭಾರತದ ಸಂವಿಧಾನವನ್ನ ಇದೇ ದಿನದಂದು ಜಾರಿಗೆ ತರಲಾಗಿತ್ತು. ಗಣರಾಜ್ಯೋತ್ಸವ ಅಂದ್ರೆ ಕೇವಲ ಧ್ವಜಾರೋಹಣ ಮಾಡಿ ಸಿಹಿ ಹಂಚಿ ಭಾಷಣ ಕೇಳಿ ಚಪ್ಪಾಳೆ ಹೊಡೆಯೋದಷ್ಟೇ ಎಂಬ ಭಾವನೆ ಹಲವರಲ್ಲಿದೆ. ಪರೇಡು ಜಾಥಾಗಳಿಗಷ್ಟೇ ಈ ದಿನ ಮೀಸಲು ಎಂದುಕೊಂಡವರು ಇದ್ದಾರೆ. ಆದ್ರೆ ಈ ದಿನದ ವಿಶೇಷತೆಯಾಗ್ಲಿ ನಮ್ಮ ಸಂವಿಧಾನದ ಬಗ್ಗೆಯಾಗಲಿ ತಿಳಿದುಕೊಳ್ಳದಿರುವುದು ನಿಜಕ್ಕೂ ವಿಷಾದನೀಯ. ಭಾರತದ ಸಂವಿಧಾನವು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಬರಹವಾಗಿದ್ದು ಅದರಲ್ಲಿ ಸುದೀರ್ಘ 22 ಭಾಗಗಳು, 12 ವೇಳಾಪಟ್ಟಿಗಳು ಸೇರಿದಂತೆ 448 ಲೇಖನಗಳು ಹಾಗೂ 97 ತಿದ್ದುಪಡಿಗಳು ಇದರಲ್ಲಿವೆ. ಇದನ್ನ ರಚಿಸಲು ಅಂಬೇಡ್ಕರರು 2 ವರ್ಷ 11 ತಿಂಗಳು 18 ದಿನಗಳ ಕಾಲವನ್ನ ತೆಗೆದುಕೊಂಡಿದ್ರು. ಸಂವಿಧಾನದ 2 ಕೈ ಬರಹದ ಪ್ರತಿಗಳನ್ನ ಮಾಡಲಾಗಿದ್ದು ಅವು ಒಂದು ಹಿಂದಿ ಮತ್ತು ಇನ್ನೊಂದು ಇಂಗ್ಲಿಷ್ ಭಾಷೆಯಲ್ಲಿವೆ. ಸಂವಿಧಾನದ ಮೂಲ ಕೈ ಬರಹದ ಪ್ರತಿಗಳನ್ನ ಹೀಲಿಯಂ ತುಂಬಿದ ಪೆಟ್ಟಿಗೆಯಲ್ಲಿಟ್ಟು ಸಂಸತ್ ಭವನದ ಗ್ರಂಥಾಲಯದಲ್ಲಿ ಇಡಲಾಗಿದೆ. ಭಾರತದ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಕಾಣುವ ಸತ್ಯಮೇವ ಜಯತೆ ವಾಕ್ಯವು ಅಥರ್ವವೇದದ ಮುಂಡಕ ಉಪನಿಷತ್ನಿಂದ ತೆಗೆದುಕೊಳ್ಳಲಾಗಿದೆ. ಭಾರತದ ಮೊದಲ ಗಣರಾಜ್ಯ ದಿನದಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಗಣರಾಜ್ಯೋತ್ಸವದ ದಿನದಂದು ಭಾರತದಲ್ಲಿ ರಾಷ್ಟ್ರಪತಿಗಳು ರಾಷ್ಟ್ರವನ್ನುದ್ದೇಶಿಸಿ ಮಾತನಾಡುವರು. ಗಣರಾಜ್ಯ ದಿನದ ಕುರಿತು ಕೆಲವು ನಾವೆಲ್ಲರೂ ತಿಳಿದಿರಲೇಬೇಕಾದಂತಹ ಮಾಹಿತಿಗಳು ಹೀಗಿವೆ. ಗಣರಾಜ್ಯ ಅಥವಾ ರಿಪಬ್ಲಿಕ್ ಅಂದ್ರೆ ಎಲ್ಲಾ ವಿಷಯಗಳು ಸಾರ್ವಜನಿಕವಾಗಿ ಪಾರದರ್ಶಕವಾಗಿಡುವುದು. ಅಂದ್ರೆ ಒಂದು ಗಣರಾಜ್ಯ ದೇಶದಲ್ಲಿ ಸರ್ಕಾರವು ಜನರಿಂದಲೇ ರಚನೆಯಾಗಿರುತ್ತದೆ. ಜನರ ಎಲ್ಲಾ ವಿಷಯಗಳನ್ನ ಪರಿಗಣಿಸುವುದರ ಮೂಲಕ ಕಾಳಜಿ ವಹಿಸಲಾಗುತ್ತದೆ. ಗಣರಾಜ್ಯದ ದಿನವಾಗುತ್ತದೆ ಭಾರತದ ವಿವಿಧ ಸಂಸ್ಕೃತಿಯ ಪ್ರದರ್ಶನ. ಗಣರಾಜ್ಯೋತ್ಸವ ದಿನದಂದು ದೆಹಲಿಯ ರಾಜ್ಪಥ್ನಲ್ಲಿ ಜಗತ್ಪ್ರಸಿದ್ಧ ರಾಷ್ಟ್ರೀಯ ಪರೇಡ್ ನಡೆಯುತ್ತದೆ. ಸೈನ್ಯ, ವಾಯುಪಡೆ ಮತ್ತು ನೌಕಾಪಡೆ ನಮ್ಮ ಭಾರತ ದೇಶದ ಸಾಮರ್ಥ್ಯವನ್ನು ತೋರಿಸ್ತಾರೆ. ವೈವಿಧ್ಯತೆಯಲ್ಲಿ ಏಕತೆಯನ್ನ ಪ್ರದರ್ಶಿಸಲಾಗುವುದು. ಪ್ರಪಂಚಕ್ಕೆ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಎಲ್ಲಾ ರಾಜ್ಯಗಳ ಟ್ಯಾಬ್ಲೈಟ್ಗಳ ಮೂಲಕ ತೋರಿಸಲಾಗುವುದು. ದೆಹಲಿಯ ರಾಜ್ಪಥ್ನಲ್ಲಿ ನಮ್ಮ ಸಶಸ್ತ್ರ ಪಡೆಗಳಾದ ಆರ್ಮಿ, ಏರ್ಫೋರ್ಸ್ ಮತ್ತು ನೌಕಾಪಡೆ ಪರೇಡ್ ನೋಡಲು ಬಲು ಆಕರ್ಷಕ. ಇತರ ದೇಶಗಳಿಂದ ಆಹ್ವಾನಿತರಾದ ಅತಿಥಿಗಳಿಗೆ ಗೌರವ ಸಲ್ಲಿಸಲಾಗುತ್ತೆ. ಗಣರಾಜ್ಯೋತ್ಸವದಂದು ನೀಡಲಾಗುವ ಪ್ರಶಸ್ತಿಗಳು. ಗಣರಾಜ್ಯೋತ್ಸವದಂದು ದೇಶದ ಹುತಾತ್ಮರು ಮತ್ತು ಕಿಚ್ಚದೆಯ ನಾಗರಿಕರಿಗೆ ಪ್ರಶಸ್ತಿಗಳನ್ನು ವಿತರಿಸಲಾಗುತ್ತದೆ. ಮಕ್ಕಳಿಗೆ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿಯನ್ನ ನೀಡಲಾಗುವುದು. ಮೊದಲನೆಯ ಅತ್ಯುನ್ನತ ಕ್ರಮದಲ್ಲಿ ನಾಗರಿಕರಿಗೆ ಭಾರತ ರತ್ನವನ್ನ ಅಸಾಧಾರಣ ಸೇವೆ ಅಥವಾ ಪ್ರದರ್ಶನಕ್ಕಾಗಿ ನೀಡಲಾಗುತ್ತದೆ. ಎರಡನೆಯ ಅತ್ಯುನ್ನತ ಕ್ರಮದಲ್ಲಿ ಪದ್ಮವಿಭೂಷಣವನ್ನ ಅಸಾಧಾರಣ ಸೇವೆಗಾಗಿ ನಾಗರಿಕರಿಗೆ ನೀಡಲಾಗುತ್ತದೆ. ಮೂರನೆಯ ಉನ್ನತ ಕ್ರಮಾಂಕದ ಪದ್ಮಭೂಷಣವನ್ನ ವಿಶೇಷ ಸೇವೆಗಾಗಿ ನಾಗರಿಕರಿಗೆ ನೀಡಲಾಗುತ್ತದೆ. ನಾಲ್ಕನೆಯ ಕ್ರಮಾಂಕದ ಪದ್ಮಶ್ರೀ ಪ್ರಶಸ್ತಿ ಪ್ರಜೆಗಳಿಗೆ ವಿಶೇಷ ಸೇವೆಗಾಗಿ ನೀಡಲಾಗುತ್ತದೆ.
ಅಶೋಕ ಚಕ್ರ ಮತ್ತು ಕೀರ್ತಿ ಚಕ್ರ ಪ್ರಶಸ್ತಿಯನ್ನ ಯುದ್ಧ ಅಥವಾ ವಿಪತ್ತಿನಲ್ಲಿ ರಾಷ್ಟ್ರಕ್ಕೆ ಸೇವೆ ಹಾಗೂ ಗೌರವ ಸಲ್ಲಿಸಿರುವ ಹುತಾತ್ಮರ ಕುಟುಂಬಗಳಿಗೆ ನೀಡಲಾಗುತ್ತದೆ. ಇದು ಸ್ನೇಹಿತರೆ ನಮ್ಮ ದೇಶದ ಹೆಮ್ಮೆಯ ಗಣರಾಜ್ಯೋತ್ಸವದ ಕುರಿತ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.